ನನ್ ಗಂಡ ಕೊಲೆ ಕೊಲೆ ಆಗಿದೆ, ಅವ್ರ ಆತ್ಮಹತ್ಯೆ ಮಾಡ್ಕೊಳ್ಳೋರಲ್ವೇ ಅಲ್ಲ. ಇನ್ನು ಸಂತೋಷನ ಕಳ್ಕೊಂಡ ತಾಯಿ ಗೋಳಾಡ್ತಾ ಇದ್ದಾರೆ. ಯಾರಿಗಾದ್ರೂ ಇಂತ ಸಾವನ್ನ ನೋಡೋಕೆ ಆಗುತ್ತಾ? ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ವ್ಯಕ್ತಿ ಅಲ್ಲ ಅಂತ ತಾಯಿ ಕೂಡ ಹೇಳಿದ್ದಾರೆ. ಸಂತೋಷನ ಕಳ್ಕೊಂಡು ತಾಯಿ ಗೋಳಾಡ್ತಾ ಇದ್ದಾರೆ, ಅವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಒಂದ್ ಕಡೆ ತಾನ್ ಸಮಾಧಾನ ಮಾಡಿ ಧೈರ್ಯ ತಗೊಂಡು ಸೊಸೆ ಮತ್ತೆ ಮೊಮ್ಮಗುಗ್ ಧೈರ್ಯ ಹೇಳ್ಬೇಕಾ? ಅವರಿಗೆ ಗೊತ್ತಾಗ್ತಾ ಇಲ್ಲ ಮಗ ಈ ತರ ಸಾವನ್ನಪ್ಪಿದ್ದಾನೆ ಅಂತ ಗೊತ್ತಾದ್ಮೇಲೆ. ಈಗ ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಳ್ಳೋ ವ್ಯಕ್ತಿ ಅಲ್ಲ, ತಂದೆ ಇಲ್ಲದ ನನ್ನ ಮಕ್ಕಳು ಕಷ್ಟದಲ್ಲೇ ಬೆಳೆದಿದ್ರು. ಗುರುವಾರ ಫೋನ್ ಮಾಡಿ ನನ್ನ ಮಗನ ಜೊತೆ ಮಾತಾಡಿದೆ, ಆಗ್ಲೂ ಅವನು ಇದೇ ವಿಷಯ ಹೇಳಿದ, ಬಿಲ್ ಆಗ್ತಿಲ್ಲ ಅಂತ ನನ್ನ ಮಗ ನನ್ನ ಹತ್ರ ಫೋನಲ್ಲಿ ಗೋಳಾಡಿದ್ದ. ಸಾಲ ಮಾಡಿ ಮಾಡಿದ್ದ ಕೆಲಸ ಅದು ಅಂತ ಅವನು ಹೇಳ್ಕೊಂಡಿದ್ದ ಸಾಕಷ್ಟು ಬಾರಿ. ನನ್ನ ಮಗನಿಗೆ ಏನು ಮಾಡಿದಾರೋ ನನಗೆ ಗೊತ್ತಿಲ್ಲ. ಇದು ತಾಯಿ ಮಾತು, ನನ್ನ ಮಗನಿಗೆ ಅದೇನು ಮಾಡಿದಾರೋ ನನಗೆ ಗೊತ್ತಿಲ್ಲ. ಬಿಲ್ ಬಗ್ಗೆ ಆತ ತಾಯಿ ಹತ್ರನೂ ಹೇಳ್ಕೊಂಡಿದ್ದಾನೆ ಲಾಸ್ಟ್ ಕಾಲಲ್ಲಿ ಮಾತಾಡುವಾಗ. ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಳ್ಳೋನು ಅಲ್ಲವೇ ಅಲ್ಲ ಅಂತ ಸಂತೋಷ್ ತಾಯಿ ಪಾರ್ವತಿ ಹೇಳಿದ. ಅವರ ಪರಿಚಯ ಹಾಕೊಂಡು ನನ್ನ ಮಕ್ಕ ಕಷ್ಟದಾಗ ದುಡಿದು ಮಾಡಾಕತ್ತಿದ್ರು ಅಪ್ಪ, ನನ್ನ ಮಗ ಬೇಕು. ಗುರುವಾರ ನಾ ಫೋನ್ ಹಚ್ಚಿದ್ದೆಪ್ಪ, ಏನ್ ಮಾಡಾತೀರಿ, ಎಲ್ಲಿದ್ದೀರಿ ಅಂತ ಕೇಳಿದೆ. ಇಲ್ಲೇ ಅದೇನಿ ಅಮ್ಮ, ಬರ್ತೀನಿ, ಬಿಲ್ಗಳು ಆಗ್ಬೇಕು, ಬಿಲ್ ಎಲ್ಲ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಅಪ್ಪ ಬಿಲ್ಗಳು ಆಗ್ಬೇಕು, ನಾವೆಲ್ಲ ರೊಕ್ಕ ಹಾಕಿ ಮಾಡಿದ ಮಗನು, ಎಲ್ಲ ಮಂದಿ ಕಡೆ ಅದು ಇದು ಮಾಡ್ತಿದ್ದು ಇಸ್ಕೊಂಡ್ ಮಾಡಿದ ಕೆಲಸ. ಮಮ್ಮಿ ಅಂತ ಕೂಗು ಮಗ ಬರ್ತಾನೋ, ಮಮ್ಮಿ ಬರ್ತೀನಿ ನಾಳೆ ಅಂತ ಹೇಳೋ ಮಗ ಬರ್ತಾನೋ. ನನ್ನ ಮಗ ಸಾಯು ಮಗ ಅಲ್ರಿ, ನನ್ನ ಮಗ ಸ್ವಂತ ಮಾಡ್ಕೊಳ್ಳೋ ಮಗ ಅಲ್ರಿ, ನನ್ನ ಮಗ ಮಾಡ್ಕೊಳ್ಳೋ ಮಗ ಅಲ್ರಿ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ.